ನಿಮ್ಮ ಅಪ್ಪಂಗೆ ಅಮ್ಮಂಗೆ ಮೂವಿ ತೋರಿಸಿದ್ರ? ಅಪ್ಪ ಇಲ್ಲ ಸರ್, ನನಗೆ ಅಪ್ಪ ವೆರಿ ಸಾರಿ ಸರ್. ಅವ್ರ ಪಕ್ಕದಲ್ಲಿ ಕಟೌಟ್ ಹಾಕಿಸ್ಕೊಳೋ ಯೋಗ್ಯತೆ ನನಗಿಲ್ಲ ಸರ್. ನಾನು ಬಂದಿದ್ದು 2006 ಎಂಡಲ್ಲಿ, ಇಲ್ಲಿಗೆ ಬಂದು ಇಲ್ಲಿಗೆ ಬರೋ ಬಿಫೋರ್ ವ್ಯವಸಾಯ ಮಾಡ್ತಾ ಇದ್ದೆ. ಒಬ್ಬ ಹೀರೋ ಆಗೋಕ್ಕೆ 18 ವರ್ಷ ಬೇಕು. ಬೇಗನೂ ಆಗ್ಬೋದು ಸರ್, ಆದರೆ ನಂದು ಸ್ಟ್ರಗಲ್ ಬೇರೆ ಬೇರೆ ರೀತಿ ಸ್ಟ್ರಗಲ್. ಹೋಟ್ಲಲ್ಲಿ ಟೀ ಕಾಫಿ ಕೌಂಟ್ರಲ್ಲಿ ಕೆಲಸ ಮಾಡಿದ್ದೀನಿ, ಲಾಡ್ಜಲ್ಲಿ ರೂಮ್ ಬಾಯ್ ಆಗಿ ಕೆಲಸ ಮಾಡಿದ್ದೀನಿ, ಡ್ರೈವರ್ ಆಗಿ ಕೆಲಸ ಮಾಡಿದ್ದೀನಿ. ಅಲ್ಲಿ ಕೆಲಸ ಮಾಡೋ ಕ್ಯಾಪ್ಚರ್ ಬಾಯ್ ಮಾಡುವಾಗ ಅಲ್ಲಿ ಸೂರಿ ಸರ್ ಎಡಿಟಿಂಗ್ ಬರೋರು ಮಾಸ್ತಿ ಅಣ್ಣನಿಂದ ಪರಿಚಯ ಇದ್ರು. ಮಾಸ್ತಿ ಅಣ್ಣ ಇಲ್ಲ ನಟ ಆಗ್ತಾನಂತೆ ಅವನು ಅಂತಾನೆ. ಸೂರಿ ಸರ್ ಟೀಮು ಅನ್ನೋದೊಂದು ಬ್ರ್ಯಾಂಡ್ ಬಂತು ನೋಡಿ. ನಮ್ಮ ನವೀನ ಫೋನ್ ಮಾಡಿದ್ದ ಬೆಳಿಗ್ಗೆ, ಗುಲ್ಟು ನವೀನ್ ಶಂಕರ್. ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ಇಲ್ಲ, ಕನ್ನಡ ಅಂದ್ರೆ ಒಂದು ರೋಮಾಂಚನ ಅನ್ನೋದು. ಆಕ್ಚುಲಿ ಇವತ್ತು ಬರ್ತಿದ್ರು, ಅವ್ರಿಗೆ ಮೈಲ್ ಹುಷಾರಿಲ್ಲ, ಜ್ವರ ಇದೆ. ಕಡಿ ಪುಡಿ ಆಕ್ಚುಲಿ ಅರ್ಜುನ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೆ ದರ್ಶನ್ ಸರ್ದು, ಅದು ಎಡಿಟಿಂಗ್ ಎಲ್ಲ ಕಟ್ ಆಗೋಯ್ತು. ಫಸ್ಟ್ ನಾನು ಸಿನಿಮಾ ಥಿಯೇಟ್ರಲ್ಲಿ ಬಂದಿದ್ದು ಕಡಿ ಪುಡಿ. ಓಕೆ, ಇದೇ ಥಿಯೇಟ್ರಿಗೆ ಬಂದಿತ್ತು ಸರ್. ಜಂಬಲ್ದಿನಿ ಇಲ್ಕಲ್ ಹತ್ರ, ಇಲ್ಕಲ್ ಸೀರೆ ಫೇಮಸ್ ಅಲ್ವಾ. ಗಂಜಾಳ ಸರ್, ಅದು ಮರೇನು ಗಂಜಾಳು ಕೂಲ್ ಸಂಗ್ಮ ಸರ್. ಅದು ಎಲ್ರಿಗೂ ನಮಸ್ಕಾರ. ಇವಾಗ ತಾನೇ ಸೋಮು ಸೌಂಡ್ ಇಂಜಿನಿಯರ್ ಅನ್ನೋ ಒಂದು ಕನ್ನಡದ ಅದ್ಭುತ ಚಿತ್ರವನ್ನು ನೋಡ್ಕೊಂಡು ಬಂದೆ. ಸೊ ನಮ್ಮ ಜೊತೆಗೆ ಆ ಒಂದು ಸೋಮು ಅವರು, ಸೌಂಡ್ ಇಂಜಿನಿಯರ್ ಹೌದೋ ಅಲ್ವಾ ಚಿತ್ರಮಂದಿರದಲ್ಲಿ ನೋಡಿ, ಆದರೆ ಜಸ್ಟ್ ನಾನು ಸೋಮು ಅವ್ರ ಜೊತೆ ಮಾತಾಡ್ತೀನಿ ಇವಾಗ, ಬನ್ನಿ ಮಾತಾಡ್ಸೋಣ. ಅಣ್ಣ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನನಗೆ ಒಂದು ಸಣ್ಣ ಕ್ಲಾರಿಫಿಕೇಶನ್ ಬೇಕು, ಸೋಮು ಅವರು ಯಾವ ವರ್ಷ ಬೆಂಗಳೂರಿಗೆ ಬಂದಿದ್ದು ಅಂತ? ಸರ್ ನಾನು ಬಂದಿದ್ದು 2006 ಎಂಡಲ್ಲಿ. 2006. ಸೊ 2006 ರಿಂದ 2024 ಅಂದರೆ ಒಬ್ಬ ಹೀರೋ ಆಗೋಕ್ಕೆ 18 ವರ್ಷ ಬೇಕು. ಬೇಗನೂ ಆಗ್ಬೋದು ಸರ್, ಆದರೆ ನಂದು ಸ್ಟ್ರಗಲ್ ಬೇರೆ ಬೇರೆ ರೀತಿ ಸ್ಟ್ರಗಲ್, ಪ್ರತಿಯೊಂದು ಕೆಲಸ ಬೇರೆ ಬೇರೆ ಕೆಲಸ. ಆದರೆ ನಾನೇನು ಕೆಲಸ ಮಾಡಬೇಕು, ಎಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೆ, ಅದು ಇಲ್ಲಿಗೆ ಬರಬೇಕಂದ್ರೆ ಬೇರೆ ಬೇರೆ ಕೆಲಸ ಮಾಡಿಕೊಂಡು ಇಲ್ಲಿಗೆ ಬರಬೇಕು. ಈಗ ಸೋಮು ಅವರು ಯಾವೆಲ್ಲ, ಒಂದು ಸಣ್ಣ ಉದಾಹರಣೆ ಕೊಡೋದಾದರೆ, ಯಾವೆಲ್ಲ ಕೆಲಸಗಳನ್ನು ಮಾಡ್ಕೊಂಡು ಇಲ್ಲಿವರೆಗೂ ಬಂದರು ಅಂತ? ಸರ್ ನಾನು ಹೋಟ್ಲಲ್ಲಿ ಟೀ ಕಾಫಿ ಕೌಂಟ್ರಲ್ಲಿ ಕೆಲಸ ಮಾಡಿದ್ದೀನಿ, ಲಾಡ್ಜಲ್ಲಿ ರೂಮ್ ಬಾಯ್ ಕೆಲಸ ಮಾಡಿದ್ದೀನಿ, ಮತ್ತು ವ್ಯವಸಾಯನೂ ಮಾಡಿದ್ದೀನಿ. ಅಂದರೆ ವ್ಯವಸಾಯ ಮಾಡಾಗ ಇಲ್ಲಿಗೆ ಬಂದು ಇಲ್ಲಿಗೆ ಬರೋ ಬಿಫೋರ್ ವ್ಯವಸಾಯ ಮಾಡ್ತಾಯಿದ್ದೆ. ಆಫೀಸ್ ಬಾಯ್ ಕೆಲಸ ಮಾಡ್ತೀನಿ, ಲೈಟ್ ಬಾಯ್ ಕೆಲಸ ಮಾಡಿದ್ದೀನಿ, ಡ್ರೈವರ್ ಆಗಿ ಕೆಲಸ ಮಾಡಿದ್ದೀನಿ. ಅಂದರೆ ಎಲ್ಲ ವಿಭಾಗದಲ್ಲೂ ಸಟ್ ಬಾಯ್ ಕೆಲಸ ಮಾಡಿದ್ದೀನಿ, ಜೂನಿಯರ್ ಅತಿ ಅಷ್ಟ ಆಗಿ ಮಾಡ್ತೀನಿ, ಎಲ್ಲ ವಿಭಾಗದಲ್ಲೂ ಕೆಲಸ ಮಾಡಿದ್ದೀನಿ. ಅದು ತುಂಬ ಅನುಭವ ಇದೆ. ಓಕೆ, ಈ ಸೂರಿ ಸರ್ ಕನೆಕ್ಷನ್ ಹೆಂಗೆ ಸಿಕ್ತು ಅಂತ ಸರ್? ಅಂದರೆ ವಜ್ರೇಶ್ವರಿಯಲ್ಲಿ, ಆಮೇಲೆ ನಾನು ವಜ್ರೇಶ್ವರಿ ಆಫೀಸ್ ಬಾಯ್ ಇದೆ ಎಡಿಟಿಂಗ್ ರೂಮಲ್ಲಿ, ಕ್ಯಾಪ್ಚರ್ ಬಾಯ್ ಆಫೀಸ್ ಬಾಯ್. ಅವ್ರ ಆಫೀಸ್ ಬಾಯ್ ಥರ ಯಾವತ್ತೂ ನೋಡಲಿಲ್ಲ ನನಗೆ. ನಮ್ಮ ಗುರುಗಳಾದಂಥ ಶಶಿ ಸರ್ ಆಗಲಿ, ನಮ್ಮ ದೀಪ ಅಲ್ಲ, ಅವರು ತಮ್ಮನ ಥರ ನೋಡ್ತಾ ಇದ್ದಾರೆ ನನ್ನನ್ನು. ಅಲ್ಲಿ ಕೆಲಸ ಮಾಡೋ ಕ್ಯಾಪ್ಚರ್ ಬಾಯ್ ಮಾಡುವಾಗ ಅಲ್ಲಿ ಸೂರ್ಯ ಸರ್ ಎಡಿಟಿಂಗ್ ಬರೋದು, ಎಲ್ಲ ಡೈರೆಕ್ಟ್ರು ಪರಿಚಯ, ಅಲ್ಲಿಂದ ಕನೆಕ್ಷನ್. ಅದಾದಮೇಲೆ ನಾನು ಕೆಲಸ ಬಿಟ್ಟೆ, ನಾನೇನು ಮಾಡ್ಬೇಕಂದಿದ್ದೆ ಆ ದಾರಿಗೆ, ಅಂದರೆ ನಾನು ಫೋಟೋ ಹಿಡ್ಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡಿದೆ. ಮಾಸ್ತಿ ಅಣ್ಣನಿಂದ ಪರಿಚಯ ಇದ್ದರು. ಮಾಸ್ತಿ ಅಣ್ಣ ಇಲ್ಲ ನಟ ಆಗ್ತಾನಂತೆ ಅವನು ಅಂತಾನೆ. ಮಾಡ್ತೀಯನೋ ಅಂದ್ರೆ ಹ್ಞೂ ಸರ್ ಅಂದರೆ. ಕಡ್ಡಿ ಕುಡಿಯೆಲ್ಲ ದಾಡಿ ಗಿಡಿ ಏನು ಬಂದಿತ್ತೋ ಅದನ್ನು ಬಿಡಬೇಡ, ಏರ್ಸ್ಟೈಲು ಹಂಗೆ ಬಿಡೋದು ಬಿಟ್ಟೆ. ಪಾತ್ರ ಸಿಗ್ತಲ್ಲ 3 ಜನದಲ್ಲಿ. ಅದಾದಮೇಲೆ ಸುಮಾರು ಸಿನಿಮಾ ಮಾಡ್ಕೊತ ಹೋದೆ. ಯಾವಾಗಲೂ ಸೂರಿ ಸರ್ ಕಡ್ಡಿ ಕುಡಿ ಆದಮೇಲೆ ಸೂರಿ ಸರ್ ಟೀಮು ಅನ್ನೋದೊಂದು ಬ್ರ್ಯಾಂಡ್ ಬಂತು. ಅಲ್ಲಿಂದಲೇ ಬಂತು. ಅದಾದಮೇಲೆ ಸಲಗದಲ್ಲಿ ಕೆಂಡ, ಈ ಸೋಮ. ಓಕೆ, ಸಲಗದಲ್ಲಿ ಕೆಂಡನಾಗಿ ನಾವು ನೋಡಿದ್ದೀವಿ, ಆ ಒಂದು ಗೋಲ್ಡನ್ ಏರ್ ಇಟ್ಕೊಂಡು ಒಂದು ವಿಲನ್ ಲುಕ್ ಇದೆ, ಸಡನ್ನಾಗಿ ಹೀರೋ ಹಿಂಗೆ ಅಂತ? ಅದು ಡೈರೆಕ್ಟರ್ ಸರ್, ಅಂದರೆ ಅವರು ಅವ್ರ ಸೋಮನ್ನಾಗಿ ಏನು ಕಲ್ಪನೆ ಮಾಡ್ಕೊಂಡಿದ್ದಾರೆ, ನಾನು ಸೂಟ್ ಆಗ್ತೀನಿ ಅಂತ ಅನ್ನಿಸ್ತು ಮಾಡಿದರು. ಏನು ಡೈರೆಕ್ಟರ್ ಅಂದರೆ ಡೈರೆಕ್ಟ್ರಿ ಯಾವ ಕಲರ್ ಆಗ್ತಾರೆ ನಾವು ಆ ಕಲರ್ ಆಗಬೇಕಲ್ಲ. ಇವಾಗ ಅಭಿ ಅವ್ರು ಒಂದು ಕತೆ ಮಾಡ್ಕೊಂಡಿರ್ತಾರೆ, ಸೊ ಅವ್ರ ಕಡೆಯಿಂದ ನಿಮ್ಗೊಂದು ಕಾಲ್ ಬರುತ್ತೆ, ಅವ್ರು ಹೆಂಗೆ ಇದು ಹೆಂಗೆ ಆಗಿದ್ದು ಪ್ರಾಸೆಸ್ ಅಂತ? ಸರ್ ಅಂದರೆ ಸಲಗ ಮಾಡೋವಾಗನೇ ಕೆಂಡ ಅಂತ ಈ ಕತೆ, ಅಂದರೆ ಸೋಮು ಸವಣಿ ಜನ ಅಂತ ಕತೆ ಹೇಳಿದರು, ನನಗೆ ಮಾಡ್ತೀನಿ ಅಂತ ಹೇಳಿದರು. ಅವಾಗೆ ಆ ಕತೆ ಕೇಳಿದಾಗಲೇ ನಾನು ಅದ್ಭುತ ಕತೆ, ಡೈರೆಕ್ಟ್ ಏನು ಹೇಳ್ತಾರೆ ಅದನ್ನು ಮಾಡೋಕ್ಕೆ ನಾನು ರೆಡಿ ಮಾಡಿದೆ ಸರ್. ನೀವು ಒಬ್ಬರು ಉತ್ತರ ಕರ್ನಾಟಕದವರು, ಹೌದು, ಹಾಗಾಗಿ ಉತ್ತರ ಕರ್ನಾಟಕದ ಕಲಾವಿದರು ಜಾಸ್ತಿ ಬಳಸ್ಕೊಂಡಿದ್ದಾರೆ ಚಿತ್ರದಲ್ಲಿ. ಹೌದು ಸರ್. ಸೊ ಎಷ್ಟು ಖುಷಿ ಇದೆ ತುಂಬ, ಅಂದರೆ ಪಾಪ ಇಲ್ಲಿಯವರಿಗೆ ನಮ್ಮ ಭಾಷೆ ಇದು ಕಷ್ಟ ಆಗುತ್ತೆ. ಹೌದ್ರಿ, ಹೌದು. ನಾ ಅದಕ್ಕೋಸ್ಕರ ನಮ್ಮ ಜಹಾಂಗೀರ್ ಸರ್ ಆಗಲಿ, ಪ್ರತಿಯೊಬ್ಬರು ಎಸ್ ಶೆಟ್ಟಿ ಅವರು ಇಲ್ಲಿ ಈ ಕಡೆ ಕರೆಕ್ಟ್
ಆದರೆ ಅವ್ರದ್ದು ನೀವು ಸಿನಿಮಾ ನೋಡಿದರೆ ನಿಮ್ಗೆ ಅವರು ಪಕ್ಕ ನಮ್ಮ ಉತ್ತರ ಕರ್ನಾಟಕ ದುರ್ಗಪ್ಪನ ಆಗಿ ಇದ್ದಾರ ಕರೆಕ್ಟಾಗಿ ತುಂಬ ಖುಷಿ ಇದೆ ಸರ್. ಅಂದರೆ ತುಂಬ ಕಲಾವಿದರು ಇದ್ದಾರೆ ನಮ್ಮ ಸೈಡು ನೋಡಿ. ನಮ್ಮ ನವೀನ ಫೋನ್ ಮಾಡಿದ್ದ ಬೆಳಿಗ್ಗೆ ಕುಳಿತು ನವೀನ್ ಶಂಕರ್ ನಾನು ಬೆಳಿಗ್ಗೆ ಎದ್ದಿದ್ದಲ್ಲ ಮೂರು ಮಿಸ್ ಕಾಲ್ ಇತ್ತು ದೋಸ್ತ ಎದ್ದೇ ಇಲ್ಲ ಅಂತ ಎದ್ದೇ ಕೊಡಿ ಅಂದ್ರೆ ಅವನಿಗೂ ಇವ್ರು ಆಗಿದ್ದಾನೆ ಅವನಿಗೆ ಎಕ್ಸ್ಪೀರಿಯನ್ಸ್ ಇದೆ ಅಲ್ಲ ಏನು ಭಯ ಏನು ಪಡಕ್ಕೆ ಹೋಗ್ಬಡ್ಲಿ ಚಲೋ ಐತೆ ಟಾಕು ಒಳ್ಳೇದಾಗುತ್ತೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ಅಂತ ಅಂದ ನೋಡಿ. ಹೇಗೆ ನಮ್ಮ ಉತ್ತರ ಕರ್ನಾಟಕ ನವೀನ್ ನನಗೆ ಬೆಳಿಗ್ಗೆ ಫೋನ್ ಮಾಡಿದ್ದ ಅದು ಅದು ಒಂದು ಫ್ರೆಂಡ್ಶಿಪ್ ಇದೆ ಅದು ಅದೇ ನಮ್ಮ ಕಲಾವಿದರು ನಮ್ಮ ಸೈಡ್ ಭಾಷೆ ಖುಷಿ ಇದೆ ಸಿನಿಮಾದಲ್ಲಿ ಅದಕ್ಕೆ ಹೇಳಿದ್ದೀವಿ ಇದಕ್ಕೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ಇಲ್ಲ ಕನ್ನಡ ಅಂದ್ರೆ ಒಂದು ರೋಮಾಂಚ. ಒಬ್ಬ ಟೀ ಬಾಯ್ ಆಗಿದ್ಕೊಂಡು ಒಂದು ಬಾರಲ್ಲಿ ಕೆಲಸ ಮಾಡಿಕೊಂಡು ಹಾಗೆ ಒಂದು ವಜ್ರೇಶ್ವರಿ ಕಂಬೈನ್ಸ್ ಅನ್ನೋ ಒಂದು ಆಫೀಸಲ್ಲಿ ಕೆಲಸ ಮಾಡಿಕೊಂಡು ಒಬ್ಬ ಮತ್ತೆ ಸಲಗದಲ್ಲಿ ಒಬ್ಬ ಖಳನಾಯಕನಾಗಿ ಹಾಗೆ ಮತ್ತೆ ಬಂದರೆ ನಾಯಕನಾಗಿ ಇವತ್ತು ಮಾರ್ಚ್ 15, 2024 ನಿಮ್ಮ ಚಿತ್ರ ಬಿಡುಗಡೆ ಆಗಿದೆ. ಹಾಗೆ ಇನ್ನೊಂದು ಸೈಡಲ್ಲಿ ಜಾಕಿ ಅನ್ನೋ ಚಿತ್ರ ನಿಮ್ಮ ಬಾಸ್ ಮಾಡಿದ್ದು ಬಿಡುಗಡೆ ಆಗಿದೆ. ಸೊ ನಿಮ್ಮ ಬಾಸ್ ಒಂದು ಕಡೆ ನೀವು ಒಂದು ಕಡೆ ಎಷ್ಟು ಖುಷಿ ಆಗ್ತಿದೆ ಇದು ಸರ್. ನಿಜವಾಗ್ಲೂ ಆಗಲೇ ನನ್ನ ಫ್ರೆಂಡ್ ಅಂತ ಅಂತ ಆಮೇಲೆ ನಿಂತು ನೋಡಿದಾಗ ನೀನೇನು ಪ್ಲ್ಯಾನ್ ಮಾಡಿಬಿಟ್ಟಿದ್ಯಾ ಅಂತ. ಇಲ್ಲ ಸರ್ ಪ್ಲ್ಯಾನ್ ಮಾಡಿಲ್ಲ ಕಟೌಟು ಹಾಕಕ್ಕೆ ಬೇಡ ಯಾಕಂದರೆ ಸರ್ ಅಪ್ಪು ಸರ್ ಅವರು ಅವ್ರ ಪಕ್ಕದಲ್ಲಿ ಕಟೌಟ್ ಹಾಕಿಸ್ಕೊಳೋ ಯೋಗ್ಯತೆ ನನಗೆ ನನಗಿಲ್ಲ ನನಗೆ ಅದಕ್ಕೆ ಅವರು ಇಲ್ಲ ಅದು ಬೇಡ ಯಾವುದೋ ತಮಟೆ ಗಿಂಟೆನೂ ಯಾವುದೋ ಪಟಾಕಿಟಾಕಿಲ್ಲ ಲಾಸ್ ಪಟಾಕಿ ಹೊಡಿತಾ ಇದೆ ಅಷ್ಟೇ ನಮ್ಮದು ಅವ್ರದ್ರಲ್ಲಿ ನಾವು ಅವ್ರ ಜೊತೆ ನಾವು ಅವರ ಆಶೀರ್ವಾದ ಸರ್ ತುಂಬ ಖುಷಿ ಇದೆ ಅದು ನಿಜವಾಗಿ. ಈಗ ಸೂರಿ ಸರು ಮುಟ್ಟಿದ್ದೆಲ್ಲ ಚಿನ್ನ ಅಂತ ಒಂದು ಮಾತಿದೆ ಯಾಕಂದ್ರೆ ಒಬ್ಬ ಡೈರೆಕ್ಟರ್ ಇರಲಿ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಇರಲಿ ಈಗ ವಿಕ್ಕಿ ಅನ್ನ ಇರಲಿ ವಿಕ್ಕಿ ಅನ್ನ ಬಂದರು ಹೀರೋ ಆದರು ಇವಾಗ ನೀವು ಬರ್ತಿದ್ದೀರಾ ಅಲ್ಲೊಂದು ಕಡೆ ನಿರ್ದೇಶಕರಾದರೂ ಇಲ್ಲೊಂದು ಕಡೆ ಹೀರೋ ಆಗಿ ನಮ್ಮ ಒಂದು ಚಿತ್ರರಂಗಕ್ಕೆ ನೀವು ಕಾಲಿಡ್ತಾ ಇದ್ದೀರಾ ಸೂರ್ಯನ ಬಗ್ಗೆ ಏನು ಹೇಳ್ತೀರಾ? ಸೂರಿ ಸರ್ ಬಗ್ಗೆ ಅವರು ಅವರು ಇವತ್ತು ಈ ಹಂತಕ್ಕೆ ನಾವೆಲ್ಲ ಬಂದಿದ್ದೀವಿ ಟೈಟಲ್ ಕಾರ್ಡಿಂದ ಹಿಡಿದು ಇಲ್ಲಿವರೆಗೂ ಸರ್ ಆಕ್ಚುಲಿ ಇವತ್ತು ಬರ್ತಿದ್ರು ಅವ್ರ ಮೈಲಿ ಹುಷಾರಿಲ್ಲ ಜ್ವರ ಇದೆ ಇಲ್ಲಾಂದ್ರೆ ಅವ್ರು ಇವತ್ತೂ ಬಂದಿದ್ರು. ಈ ಜಯಣ್ಣ ಸರ್ಗು ಅವರೇ ಹೇಳಿದ್ರು ಸಿನಿಮಾ ನೋಡಿ ಬನ್ನಿ ಅಂತ. ಸಿನಿಮಾ ನೋಡಿದ್ಮೇಲೆ ಜಯಣ್ಣ ಸರ್ ಕಣ್ಣಲ್ಲಿ ಹಾಕಿ ತುಂಬ ಚೆನ್ನಾಗಿದೆ ನಾನು ಮಾಡ್ತೀನಿ ಅಂತ ಮಾಡಿದರು. ಸೂರಿ ಸರ್ ಬಗ್ಗೆ ಅಲ್ಲ ಒಂದು ಚಿಕ್ಕ ಪದ ಆಗುತ್ತೆ ಸರ್ ಥ್ಯಾಂಕ್ಸ್ ಹೇಳಿದ್ರು ಹೌದು ಅವ್ರ ಗುರುಗಳ ಸರ್. ಈಗ ಸೋಮವಾರು ಒಂದು ಸೌಂಡ್ ಮಾಡ್ತಿದ್ದಾರೆ ಆಲ್ರೆಡಿ ಆಯಿತಾ, ಆದರೆ ಆ ಒಂದು ತಾಯಿಯ ಮಗನ ಸಂಬಂಧ ತಂದೆ ಮಗನ ಸಂಬಂಧ ಹಾಗೆ ಒಂದು ಅಕ್ಕ ತಮ್ಮನ ಸಂಬಂಧ ಇದೆಲ್ಲವನ್ನು ನಟಿಸ್ಬೇಕಾದ್ರೆ ಆ ಒಂದು ಮನಸ್ಥಿತಿ ಹೆಂಗಿತ್ತು ಅಂತ ಸರ್? ಅಂದರೆ ತುಂಬ ಈಜಿ ಇದ್ದಿಲ್ಲ, ನನಗೆ ಕಷ್ಟ ಇತ್ತು ಆದರೆ ಅದನ್ನು ತುಂಬ ಈಜಿ ಮಾಡಿದ್ದು ಡೈರೆಕ್ಟರ್ ಸರ್. ಪ್ರತಿಯೊಂದು ಆ್ಯಕ್ಟ್ ಮಾಡಿ ತೋರಿಸೋರು ಪ್ರತಿಯೊಂದು ಆ್ಯಕ್ಟ್ ಮಾಡಿ ತೋರಿಸಿದಾಗ ಇಲ್ಲ ನನಗೆ ಇಷ್ಟೇ ಬೇಕು ನೀನೇನು ಜಾಸ್ತಿ ಮಾಡಬೇಡ ಇಷ್ಟು ಮಾಡು ಜಾಸ್ತಿ ಮಾಡಿದರೆ ಕಡಿಮೆ ಮಾಡಿದ್ರೆ ಇನ್ನೂ ಜಾಸ್ತಿ ಮಾಡೋಣ ಅವ್ರಿಗೆ ಮೀಟ್ರ್ ಗೊತ್ತಿತ್ತು. ಓಕೆ, ಇವಾಗ ಸೋಮ್ ಅವ್ರಿಗೆ ತುಂಬ ಕೋಪ ಅಲ್ವಾ? ಸೋಮ್ನಂಥವ್ರು ತುಂಬ ಜನ ಅಲ್ಲಿದ್ದಾರೆ ನೋಡ್ತಿದ್ದಾರೆ ಇದನ್ನ. ಸೊ ಆ ಕೋಪ ಇರೋ ಸೋಮುಗಳಿಗೆ ಏನು ಹೇಳ್ತಾರೆ? ಬಂದು ಸಿನಿಮಾ ನೋಡಿ, ಸೋಮು ಸೌಂಡ್ ಇಂಜಿನಿಯರ್ ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತೀನಿ. ಅಂದರೆ ಈಗ ಸಿನಿಮಾ ನೋಡಿರೋರ್ನ ಕೇಳಿ ಚೆನ್ನಾಗಿದೆ ಅಂದರೆ ಬಂದು ನೋಡಿ ಸಪೋರ್ಟ್ ಮಾಡಿ, ಅಂದರೆ ನಮ್ಮಂಥ ಹೊಸಬರಿಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಸಿನಿಮಾ ಮಾಡೋಕ್ಕೆ ಒಂದು ಶಕ್ತಿ ಸಿಗುತ್ತೆ ಅಂತ ಕೇಳ್ತೀನಿ. ಹಂಗೆ ಒಂದು ಮಾತನ್ನ ಆ್ಯಡ್ ಮಾಡ್ತೀನಿ, ನೀವು ಹೊಸಬರಲ್ಲ 18 ವರ್ಷಗಳ ಕಾಲ ಮಣ್ಣನ್ನು ಹೊತ್ತಿದ್ದೀರಾ ಕನ್ನಡ ಇಂಡಸ್ಟ್ರಿಗೆ. ಒಂದ್ಸರಿ ನೀವು ಯಾವ್ಯಾವ ಚಿತ್ರಗಳಿಗೆ ವರ್ಕ್ ಮಾಡಿದ್ದೀರಾ ಒಂದು ಲಿಸ್ಟ್ ಹೇಳ್ಬಿಡಿ ಸರ್. ಎಡಿಟಿಂಗಲ್ಲಿ ಸಿಕ್ಕಾಗ್ಬಿಟ್ಟೆ ನಾನು ಆರ್ಟಿಸ್ಟಾಗಿ ಮಾಡಿರೋದು ಕಡಿಪುಡಿ, ಆಕ್ಚುಲಿ ಅರ್ಜುನ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೆ ದರ್ಶನ್ ಸರ್, ಅದು ಎಡಿಟಿಂಗಲ್ಲೇ ಕಟ್ಟಾಗೋಯ್ತು. ಓಕೆ, ಫಸ್ಟ್ ನಾನು ಸಿನಿಮಾ ಥಿಯೇಟ್ರಲ್ಲಿ ಬಂದಿದ್ದು ಕಡಿಪುಡಿ. ಓಕೆ, ಇದೇ ಥಿಯೇಟ್ರಿಗೆ ಬಂದಿತ್ತು. ಕ್ಯಾರೆಕ್ಟರ್ ಹೇಳ್ಬಿಡಿ, ಏನು ಕ್ಯಾರೆಕ್ಟರ್ ಅಂತ? ಮೂರು ಜನ ಸೈಕೋಗಳಲ್ಲಿ ನಾನೊಬ್ಬನು. ಶಿವಣ್ಣಿಗೆ ಮತ್ತೆ ತಗೊಂಡು ಓಡಕ್ಕೆ ಹೋದಾಗ ಶಿವಣ್ಣ ತಿರುಗಿ ನೋಡಿದಾಗ ಓಡೋಗ್ತೀನಿ, ಆ ಕ್ಯಾರೆಕ್ಟರ್ ಸೈಕೋ ಕ್ಯಾರೆಕ್ಟರ್. ಆರ್ ಎಕ್ ಸೂರಿ, ಮಡಾಮಕ್ಕಿ, ಮಮ್ಮಿ, ಕಾಲೇಜ್ ಕುಮಾರ, ಅಂಜನಿ ಪುತ್ರ, ಡಿ ಕೆ ಬಾಸು, ಇನ್ಸ್ಟಂಟ್ ಕರ್ಮ, ಸಲಗ, ಇನ್ನೂ ಒಂದು ಸಿನಿಮಾ ಇದೆ ರಿಲೀಸ್ ಆಗಿಲ್ಲ ಆ ಒಂದು ನೋಟು ಅಂತ. ಜೂನಿಯರ್ ಆರ್ಟಿಸ್ಟ್ ಆಗಿದ್ದೆ ಅವರೇ ಸುಮಾರು ಮಾಡಿದ್ದೀನಿ ಸರ್, ಅದು ಕಾಣುತ್ತೆ ಕಾಣಕ್ಕಿಲ್ಲ ಅನ್ನಂಗಿದೆ. ಮೇನಾಗಿ ನೀವು ಯಾವ ಊರಿನವರು ಸರ್? ಜಂಬಲ್ದಿನಿ, ಇಲ್ಕಲ್ ಹತ್ರ. ಇಲ್ಕಲ್ ಸೀರೆ ಫೇಮಸ್ ಅಲ್ವಾ? ಇಲ್ಕಲ್ ಸೀರೆ ಫೇಮಸ್, ಸೊ ಜಂಬಲ್ದಿನಿ ಅವ್ರು ನೀವು. ಓಕೆ, ಇಲ್ಕಲ್ ಜನತೆಗೆ ಹಾಗೆ ಗಂಜಾಳ ಸರ್, ಅದು ಎಕ್ಸಾಕ್ಟ್ಲಿ ಕೂಲ್ ಸಂಗ್ಮ ಸರ್.
ಸೊ ಗಂಜಾಳ ಮತ್ತೆ ಕೂಡಲ್ ಸಂಗಮದಲ್ಲಿ ಶೂಟ್ ಆಗಿದೆ ಅಲ್ವಾ, ಆ ಜನತೆಗೆ ಏನ್ ಹೇಳ್ತೀರಾ? ಸರ್, ಅವರಲ್ಲಿ ನಂಬಿಕೆ ಕಾಯ್ತಾ ಕೂತಿದ್ರು, ಯಾವಾಗ ರಿಲೀಸು ಯಾವಾಗ ರಿಲೀಸು ಅಂತ. ಆಲ್ರೆಡಿ ಈಗ ಅವ್ರ ಹಬ್ಬ ಮಾಡ್ತಾ ಇದ್ದಾರೆ ಸರ್. ನಮ್ಮ ಸಿನಿಮಾ ಅವ್ರ ನಮ್ಮ ಸಿನಿಮಾ ಅಂತ ಇದೆ ಫೀಲಿಂಗು. ಅವ್ರ ಬಗ್ಗೆ ನಾವು ಮಾತಾಡೋಕ್ಕೆ ಇಲ್ಲ ಸರ್, ಯಾಕಂದರೆ ಟೋಟಲ್ ಅವ್ರ ಸಿಕ್ಕಾಪಟ್ಟೆ ಸಪೋರ್ಟ್. ಅವ್ರ ಸಪೋರ್ಟ್ ಇಲ್ಲಾಂದರೆ ಸೋಮು ಸೋಮಿನ ಆಗ್ತಾ ಇದ್ದಿಲ್ಲ. ನಿಮ್ಮ ಅಪ್ಪಂಗೆ ಅಮ್ಮಗೆ ಮೂವಿ ತೋರಿಸಿದ್ರ? ಅಪ್ಪ ಇಲ್ಲ ಸರ್, ಅಪ್ಪ ವೆರಿ ಸಾರಿ. ಅಮ್ಮಂಗೆ ತೋರಿಸಿದ್ರ? ಅಮ್ಮ ನೋಡಿದ್ರು ಸರ್. ನೋಡಿದಾರ? ಖುಷಿಪಟ್ರ? ಖುಷಿಪಟ್ರು, ಸಿಕ್ಕಾಪಟ್ಟೆ ಹತ್ತರು. ಕನ್ನಡ ಚಿತ್ರರಂಗಕ್ಕೆ ಒಂದೊಬ್ಬ ಒಳ್ಳೆ ನಟನ ಪಾದಾರ್ಪಣೆ ಆಗಿದೆ ಸೋಮು ಸೌಂಡ್ ಇಂಜಿನಿಯರ್ ಮುಖಾಂತರ. ಸೊ ಸೋಮು ಅವ್ರು ಇಲ್ಲೇ ಇದ್ದಾರೆ, ಅವ್ರು ಪಟ್ಟಂತಹ ಕಷ್ಟ ಶ್ರಮ ಏನಿದೆ ಅದೆಲ್ಲದೂ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಹಾಗಾಗಿ ನಾನು ಎಲ್ರಿಗೂ ಹೇಳೋದಿಷ್ಟೇ, ಉತ್ತರ ಕರ್ನಾಟಕದವರಂತೂ ಅಫ್ಕೋರ್ಸ್ ನೀವು ಈ ಮೂವಿನ ಪ್ರೀತಿಸೆ ಪ್ರೀತಿಸ್ತೀರಾ. ತಾಯಿ ಬಗ್ಗೆ, ಅಜ್ಜಿ ಬಗ್ಗೆ, ಅಕ್ಕನ ಬಗ್ಗೆ, ಹಾಗೆ ಅಮ್ಮನ ಬಗ್ಗೆ ಏನೆಲ್ಲ ಸಂಬಂಧಗಳಿದೆ ಆ ಸಂಬಂಧಗಳನ್ನ ಉಳಿಸ್ಕೋಬೇಕು ಅಂದರೆ ಇವತ್ತೇ ಹೋಗಿ ಥಿಯೇಟ್ರಲ್ಲಿ ಮೂವಿನ ನೋಡಿ. ಯಾಕೆ ಹೇಳ್ತಿದ್ದೀನಿ ಅಂದರೆ ಚಿತ್ರಮಂದಿರದಲ್ಲೇ ಗೊತ್ತಾಗುತ್ತೆ. ಹಾಗೆ ದಯವಿಟ್ಟು ಸೋಮು ಅವ್ರಿಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ, ಮೂವಿ ಹೆಂಗಿತ್ತು ಅಂತೇಳಿ. ಬೇಕಂದರೆ ಹೀ ಈಸ್ ಸೋ ಎಕ್ಸೈಟೆಡ್ ಅದನ್ನೊಂದು ಕೇಳೋಕ್ಕೆ. ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ. ನಾನು ಏನಕ್ಕೆ ಇದನ್ನ ಹೇಳ್ತಿದ್ದೀನಿ ಅಂದರೆ ಒಂದು ಹೊಸಬ್ರ ಚಿತ್ರ ಅಂದಾಗ ಅದರಲ್ಲಿ ಏನೂ ಇಲ್ಲ ಅಂತಲ್ಲ, ಈವನ್ ಒಬ್ಬ ದೊಡ್ಡ ನಟ ಇದ್ದರೂ ಕೂಡ ಅದಕ್ಕೇನು ಶ್ರಮ ಹಾಕಬೇಕು ಅದೇ ಶ್ರಮವನ್ನು ಈ ಚಿತ್ರಕ್ಕೂ ಹಾಕಿರ್ತಾರೆ.